ஹலோ எல்லாருக்கும் நமஸ்காரம் எல்லாருக்கும் பவன் நேடு வித ராபிட் சேனல்கே வெல்கம் இவனு ஃபஸ்ட் டைம் நம்ம சேனல்கே வந்து ப்ளீஸ் நான் சப்ஸ்கிரைப் மாட்கொள்ளி சப்ஸ்கிரைப் மாட்கொண்டு மேலே பக்கத்தில் காணுவந்த பெல் ஐக்கான ப்ரெஸ் மாதிரி நோட்டிஃபிகேஷன் ஆல் அதை செலக்ட் பண்ணி நான் மாடுவந்த ப்ரத்தி ஒன் வீடியோ கூட நிமக்கு நோட்டிஃபிகேஷன் வருத்த அந்த ஹேள்த்தா நிமகோஸ்கர ஒன்று த அமேசிங் வீடியோ அந்த கரிபோது ஸோ ஆ வீடியோ நான் மாட கொட்டிதீவி ஸோ ஏனப்ப வீடியோ அந்த ஹேள்ரே லைக் இதரில் நான் மாட்டாட கொட்டிதீவி த ரியாலிட்டி ஆஃப் ஹர்பல் லைஃப் ಅಂದರೆ ರಿಯಾಲಿಟಿ ಆಫ್ ಹರ್ಬಲ್ ಲೈಫ್ ಅಂದರೆ ಏನಂದರೆ ನಾನು ಮತ್ತು ನೀವೆಲ್ಲ ಅಂದ್ಕೊಂಡಿರ್ತೀವಿ ಇನಿಷಿಯಲ್ ಡೇ ಸರಿ ಬರೋದಕ್ಕಿಂತ ಮುಂಚೆ ಅಂದ್ಕೊಂಡಿರ್ತೀವಿ ಹರ್ಬಲ್ ಲೈಫ್ ಈಸ್ ಸಮ್ ವಾಟ್ ಲೈಕ್ ಇದೇನೋ ಜಸ್ಟ್ ಒಂದು ಪ್ರಾಡಕ್ಟು ಇದನ್ನು ನಂಬೋಕ್ಕಾಗಿಲ್ಲ ತುಂಬ ಜನ ಈ ಥರ ಅಂದ್ಕೊಂಡಿರ್ತಾರೆ ಸೊ ದಟ್ ಯಾಕೆ ನಂಬೋಕ್ಕಾಗಿರಲ್ಲ ಬಿಕಾಸ್ ಇದರೊಳಗಡೆ ನಂಬೋಕ್ಕಾಗಲ್ಲ ಜನ ಯಾಕೆ ಅಂದರೆ ಎಸ್ಪೆಷಲಿ ಹರ್ಬಲ್ ಲೈಫ್ ಡೀಲ್ಸ್ ವಿತ್ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಅಲ್ವಾ ಸೊ ಈ ವೆಯ್ಟ್ ಲಾಸ್ ಪ್ರಾಡಕ್ಟ್ನ ಮಾರೋ ಟೈಮಲ್ಲಿ ತುಂಬ ಜನ ಅಂದ್ಕೊಂಡಿರ್ತಾರೆ ಹರ್ಬಲ್ ಲೈಫ್ ವೆಯ್ಟ್ ಲಾಸ್ ವರ್ಕ್ ಆಗುತ್ತಾ ಇಲ್ವಾ ಅಥವಾ ಹರ್ಬಲ್ ಲೈಫ್ ಇದೊಂದು ಕೊಡೋ ಅಂತ ಇದೊಂದು ಚಿಕ್ಕ ಲೋಟದಲ್ಲಿ ಕೊಡೋ ಅಂತ ಏನೋ ಒಂದು ಶೇಕು ಬಿಸಿನೀರಿಗೆ ಏನೋ ಹಾಕೊಡ್ತಾರೆ ಅದೆಲ್ಲ ಕುಡಿದ್ರೆ ವರ್ಕ್ ಆಗುತ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಫಾರ್ ಶೋರ್ ಈ ಇನ್ಫ್ಯಾಕ್ಟ್ ನಾನು ಕೂಡ ಅಷ್ಟೇ ಫಸ್ಟ್ ಡೇ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಿದ್ದ ದಿನಗಳಲ್ಲೆಲ್ಲ ನೆನಪು ಮಾಡ್ಕೊಂಡ್ರೆ ನೆನಪಾಗುತ್ತೆ ಸೊ ದಟ್ ಅವಾಗ ನನಗೆ ಗೊತ್ತಿರಲಿಲ್ಲ ಇದೊಂದು ಲೋಟ ನನ್ನನ್ನು ಸಣ್ಣ ಮಾಡೋಕ್ಕೆ ಸಾಧ್ಯನಾ ಯಾಕಂದರೆ ಅದೊಂದು ಲೋಟದಲ್ಲಿ ಅದು ಹೆಂಗಾಗುತ್ತೆ ಹೇಳಿ ರಿಯಲಿ ಯಾರು ಕೂಡ ಇಮ್ಯಾಜಿನು ಮಾಡೋಕ್ಕಾಗಿರಲ್ಲ ಅಂದ್ಕೊಳ್ಳಿ ಯಾಕೆಂದರೆ ಅದೊಂದು ಲೋಟ ಕುಡಿದ್ಬಿಟ್ರೆ ಸಣ್ಣ ಆಗಿಬಿಡ್ತೀವಿ ಬಾಡಿ ಚೆನ್ನಾಗಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಅದೆಲ್ಲ ನಾನು ನಂಬೋಕ್ಕಾಗಿರಲ್ಲ ಖಂಡಿತ ನೀವು ಕೂಡ ನಂಬಲ್ಲ ಈಗಲೂ ಕೂಡ ತುಂಬ ಜನ ಇದ್ದಾರೆ ಸೊ ನಾನು ಇಷ್ಟು ದಪ್ಪ ಇಷ್ಟು ಉದ್ದ ಇದ್ದೀನಿ ನನ್ನನ್ನು ಇದೇನೋ ಒಂದು ಲೋಟ ಏನು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀರ ತುಂಬ ಜನ ಆ್ಯಂಡ್ ಅದಕ್ಕೋಸ್ಕರ ನನ್ನ ಹತ್ರ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ಬೋದು ನೋಡಿ ಲೈಕ್ ಇದೆ ನೀವು ಗೊತ್ತಲ್ವಾ ಆನೆ ಆನೆ ಎಂಥ ದೊಡ್ಡ ಪ್ರಾಣಿ ತುಂಬ ದೊಡ್ಡದು ಅದ್ರ ಮುಂದೆ ಮನುಷ್ಯ ಒಂದು ಚಿಕ್ಕದು ಚಿಕ್ಕ ಚಿಕ್ಕ ಒಂದು ನಾನೊಂದು ಮನುಷ್ಯ ಒಂದು ಪ್ರಾಣಿ ಒಂದು ಚಿಕ್ಕ ಪ್ರಾಣಿ ಮನುಷ್ಯ ಆ ಆನೆನ ಒಬ್ಬ ಮಾವುತ ಕಂಟ್ರೋಲ್ ಮಾಡಬಹುದು ಅಲ್ವಾ ಹಂಗೇನೆ ಬಟ್ ಅದೇ ನಮ್ಮ ಬಾಡಿ ನೋಡೋಕೆ ಇದು ದೊಡ್ಡದಿರುತ್ತೆ ಹೆಂಗೋ ಇರುತ್ತೆ ಬಟ್ ಆದರೆ ಆ ಸಣ್ಣದೊಂದು ಲೋಟ ಆಫ್ ಶೇಕ್ ನಾವೇನು ಕುಡಿತೋ ಅದರೊಳಗಡೆ ಕಂಪ್ಲೀಟ್ಲಿ ನ್ಯೂಟ್ರಿಷಿಯಸ್ ಇರುತ್ತೆ ಆ ನ್ಯೂಟ್ರಿಷನ್ ನಮ್ಮ ಬಾಡಿನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡುತ್ತೆ ನಮ್ಮ ಬಾಡಿಗೆ ಏನು ಬೇಕೋ ಅದೆಲ್ಲ ಕೊಡುತ್ತೆ ನಮ್ಮ ಬಾಡಿಗೆ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ವೆಯ್ಟ್ ಲಾಸ್ ಆಗೋಕ್ಕೆ ಏನು ಬೇಕೋ ಅದೆಲ್ಲ ಮಾಡುತ್ತೆ ಸೊ ಇನ್ ಅ ರಿಯಾಲಿಟಿ ವರ್ಲ್ಡ್ ನಾವು ಯಾರ್ಯಾರು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತಾರೋ ಅವ್ರನ್ನ ನೋಡೋಕೆ ಸ್ಟಾರ್ಟ್ ಮಾಡ್ಬೋದು ಆ ಸಣ್ಣ ಲೋಟ ಅವ್ರೇನು ಕುಡಿಯುತ್ತಾರೋ ಅದರಿಂದಲೇ ಅವ್ರಿಗೆ ಆ ಚೇಂಜಸ್ ಅನ್ನೋದಾಗುತ್ತೆ ಅಷ್ಟೇ ಅಂದರೆ ಅದರಿಂದಲೇ ಅವ್ರಿಗೆ ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ ಬರುತ್ತೆ ಆ್ಯಂಡ್ ಅದರಿಂದಲೇ ಅವ್ರಿಗೆ ಬಾಡಿಗೆ ಬೇಕಾಗಿರುವಂಥ ಒಳ್ಳೆ ಥರದ ಬಾಡಿ ಬೆಳವಣಿಗೆಗಳಾಗೋದು ಕೂಡ ನೀವು ನೋಡ್ಬೋದು ಅಷ್ಟೇ ಅಂದರೆ ಅವ್ರ ತೂಕನ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ ಇನ್ನು ಪರ್ಸನ್ ನಾನು ಕೂಡ ಅಷ್ಟೇ ಖಂಡಿತವಾಗ್ಲೂ ಹೇಳೋದಕ್ಕೆ ಖುಷಿ ಆಗುತ್ತೆ ಆ್ಯಂಡ್ ಎಮ್ಮೆ ಕೂಡ ಆಗುತ್ತೆ 4.5 ತಿಂಗಳಲ್ಲಿ 20 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಮಾಡ್ಕೊಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಅದೇ ನಾವೇನು ಸಣ್ಣದೊಂದು ಲೋಟ ಅಂತ ಕರಿತೀವಲ್ಲ ಆ ಶೇಕ್ ಅದೇ ಕಾರಣ ಆ್ಯಂಡ್ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಹರ್ಬಲ್ ಲೈಫ್ ನೀವು ಅಂದ್ಕೊಂಡಿರೋ ಥರ ಎಷ್ಟೊಂದು ಜನ ಅಂದ್ಕೊಳ್ತಾರೆ ಹರ್ಬಲ್ ಲೈಫ್ ಬಂದ್ಬಿಟ್ಟು ಮೋಸ ಮಾಡ್ತಾರೆ ಹಂಗೆ ಖಂಡಿತವಾಗ್ಲೂ ಹರ್ಬಲ್ ಲೈಫಲ್ಲಿ ಯಾರು ಮೋಸ ಮಾಡೋಕ್ಕಂತಾನೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಸೊ ಆ ಕಾಲ ಆ ಗುಣ ಆ ಟೈಮ್ ಅವ್ರು ನಂಗೆ ಮಾಡ್ಬೋದು ವಿನಃ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಪ್ರಪಂಚದಲ್ಲಿ ಯಾರು ಕೆಟ್ಟವರು ಒಳ್ಳೆಯವರು ಅಂತಲೇ ಇಲ್ಲ ದ ಟೈಮ್ ನಾವು ಟೈಮ್ ಹೆಂಗಿರುತ್ತೋ ಆ ಟೈಮ್ ಮೇಲುಗಡೆ ಎಲ್ಲರೂ ಕೆಟ್ಟವರು ಆಗ್ತಾರೆ ಎಲ್ಲರೂ ಒಳ್ಳೆಯವ್ರು ಕೂಡ ಆಗ್ತಾರೆ ಆ್ಯಂಡ್ ಹರ್ಬಲ್ ಲೈಫಲ್ಲಿ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ವರ್ಲ್ಡ್ ವೇರ್ ತುಂಬ ಜನ ಆ ಕೋಚಸ್ ನಿಮಗೆ ಒಳ್ಳೆಯದೇ ಮಾಡೋಕ್ಕೆ ಬರ್ತಾರೆ ಬಟ್ ನಿಮ್ಮದು ಅವ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇನಾಗುತ್ತೋ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಟೈಮಲ್ಲಿ ನಿಮಗೇನೋ ಆ ಥರ ಪ್ರಾಬ್ಲಮ್ಸ್ ಆಗಿರ್ಬೋದೇನೋ ನಾನು ಇಲ್ಲ ಅಂತ ಒಪ್ಕೊಳ್ಳಲ್ಲ ಒಂದೊಂದ್ಸಲ ದುಡ್ಡು ಇಸ್ಕೊಂಡು ಪ್ರಾಡಕ್ಟ್ಸ್ ಕೊಡದಿರೋ ಇರೋದು ಸ್ವಲ್ಪ ದಿನ ಲೇಟ್ ಆದಮೇಲೆ ಕೊಡೋದಿಂಗ್ ಇದೆಲ್ಲ ನಂಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಹಿಂಗೆಲ್ಲ ಆಗುತ್ತೆ ಅಂತ ಖಂಡಿತವಾಗ್ಲೂ ಐ ವಿಲ್ ಅಗ್ರಿ ಫಾರ್ ದ ಸ್ಟೇಟ್ಮೆಂಟ್ ಹಂಗೆ ಆಗುತ್ತೆ ಇಲ್ಲ ಅಂತ ಅಂತೂ ಅಲ್ಲ ಬಟ್ ಆದರೆ ಎಲ್ಲರೂ ಹಂಗೆ ಇರಲ್ಲ ಎಕ್ಸಾಂಪಲ್ ಇವಾಗ ಎಲ್ರ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ಹೇಳ್ಬೋದು ಇವತ್ತಿಗೂ ನನ್ನ ಹತ್ರ ಯಾರ್ಯಾರು ಪ್ರಾಡಕ್ಟ್ಸ್ ತೊಗೊಂಡಿದ್ದರೋ ಎಲ್ರಿಗೂ ಆನ್ ಟೈಮ್ ಡೆಲಿವರಿ ಆಗೋ ಥರ ನೋಡ್ಕೊಳ್ತೀನಿ ಮ್ಯಾಕ್ಸಿಮಮ್ 2 ದಿನ ಅಂತೀನಿ 3 ದಿನದೊಳಗಡೆ ಅಂತೂ ಡೆಲಿವರಿ ಆಗೇ ಆಗುತ್ತೆ ಪ್ರಾಡಕ್ಟ್ಸ್ ಅದನ್ನು ನೋಡ್ಕೊಳ್ಳೋದು ನಂದು ಜವಾಬ್ದಾರಿ ನಂದು ನಂಬಿಕೆ ನನ್ನ ನಂಬಿಕೆ ಮೇಲುಗಡೆ ಯಾರೋ ಒಬ್ರು ಹಣ ಕಳಿಸಿರ್ತಾರೆ ಎಲ್ಲೋ ದೂರದಿಂದ ಕುತ್ಕೊಂಡು ಪ್ರಾಡಕ್ಟ್ಸ್ ಕಳಿಸ್ಕೊಡಿ ಸರ್ ಅಂತ ಅವ್ರದ್ದು ನಂಬಿಕೆ ನಾನು ಉಳಿಸ್ಕೊಳ್ಳೋದು ಹೆಂಗೆ ಗೊತ್ತಾ ಆ ಪ್ರಾಡಕ್ಟ್ಸ್ ಅವ್ರಿಗೆ ಕರೆಕ್ಟಾಗಿ ಕಳಿಸ್ಕೊಟ್ಟು ಆ ಟೈಮಿಗೆ ರೀಚ್ ಆಗೋ ಥರ ನೋಡ್ಕೊಳ್ಳೋದು ಬಂದ್ಬಿಟ್ಟು ನನ್ನ ನಂಬಿಕೆ ಅವ್ರು ಎಲ್ಲೋ ಇರೋ ನನ್ನ ಮೇಲೆ ಅದೇನು ಅಷ್ಟು ನಂಬಿಕೆ ಮೇಲೆ ಕಳಿಸ್ತಾರಲ್ವಾ ಅದನ್ನು ಉಳಿಸ್ಕೊಳ್ಳೋದು ನಂದೇ ಜವಾಬ್ದಾರಿ ಅದನ್ನು ನಾವಿಲ್ಲಿ ಮಾಡ್ತೀವಿ ಆ್ಯಸ್ ಆ್ಯನ್ ಹರ್ಬಲ್ ಲೈಫ್ ಅಸೋಸಿಯೇಟ್ ಆ್ಯಸ್ ಆ್ಯನ್ ಹರ್ಬಲ್ ಲೈಫ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ ಆಗಿ ನಾವು ಅದೆಲ್ಲ ಇಲ್ಲಿ ಮಾಡ್ತೀವಿ ಅದರಿಂದಾನೆ ನಮಗೆ ನಂದೇ ಆದಂಥ ನಂದು ಇವಾಗ ಎಕ್ಸಾಂಪಲ್ ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಪವನ್ ನಾಯ್ಡು ಹರ್ಬಲ್ ಲೈಫ್ ಅಂತ ಹೋದರೆ ಸಾಕು ನಂದೇ ಆದಂಥ ಒಂದು ಗುಡ್ ವಿಲ್ ಬಂದಿದೆ ಅದೆಲ್ಲ ಬಿಕಾಸ್ ಆಫ್ ಹರ್ಬಲ್ ಲೈಫ್ ಬ್ರ್ಯಾಂಡ್ ಇದೆಲ್ಲ ರಿಯಾಲಿಟಿ ನೀವೇನು ನೋಡ್ತೀರೋ ಮತ್ತು ತುಂಬ ಜನ ಅಂತಾರೆ ಈ ಪ್ರಾಡಕ್ಟ್ಸನ್ನು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಸೊ ನೀವು ಯಾರು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಕೇಳಿ ನೋಡಿ ಸೈಡ್ ಎಫೆಕ್ಟ್ ಪದದ ಅರ್ಥನೇ ತುಂಬ ಜನಕ್ಕೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಸೈಡ್ ಎಫೆಕ್ಟ್ ಅಂದರೆ ಏನು ಅಂತಲೇ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಅವರೆಲ್ಲ ಮಾತಾಡ್ತಾರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತೇಳಿ ಬಟ್ ಅದ್ರ ಪದದ ಅರ್ಥ ಹೋಗಿ ಕೇಳಿ ಅವ್ರನ್ನ ಸೈಡ್ ಎಫೆಕ್ಟ್ ಅಂದರೆ ಏನು ಸರ್ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂದ ಹಂಗಂದ್ಬಿಟ್ಟು ಅವ್ರು ಕೆಟ್ಟವ್ರು ಅಂತ ಅಂತೂ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದಾಗ ಸುಮ್ಮನೆ ಮಾತಾಡ್ತಾರೆ ತುಂಬ ಜನ ಹೇಳ್ತಾರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂತ ಮತ್ತೆ ನಂದೊಂದು ಕ್ವಶನ್ ಇದೆ ನಿಮ್ಮ ಹತ್ರ ಯಾರ್ಯಾರು ಹಂಗೆ ಹೇಳ್ತೀರಾ
ತುಂಬಾ ಜನ ಶೇಕೆ ಕುಡಿದಿಲ್ಲ, ಅವ್ರದೆಲ್ಲ ಕಿಡ್ನಿ ಯಾಕೆ ಫೇಲ್ಯೂರ್ ಆಯ್ತು, ತುಂಬಾ ಜನ ಶೇಕೆ ಕುಡಿತಾ ಇಲ್ಲ ಅವ್ರದೆಲ್ಲ ಯಾಕೆ ಕಿಡ್ನಿ ಫೇಲ್ಯೂರ್ ಆಯ್ತು. ಸೊ ಇದೊಂದು ಬಿಟ್ಟರೆ ಬೇರೆ ಇನ್ನೇನು ಹೇಳಲ್ಲ ಜನ. ಮತ್ತೆ ತುಂಬಾ ಜನ ಹೇಳ್ತಾರೆ ಮೂಳೆ ಪುಡಿ ಪುಡಿ, ಹಂಗೆಲ್ಲ ಮೂಳೆ ಎಲ್ಲ ಪುಡಿ ಪುಡಿ ಆಗಕ್ಕೆ ಸೊ ಅಂಥದ್ದು ಯಾವುದು ಅಲ್ಲ ಇದೆಲ್ಲ. ಮೂಳೆ ಎಲ್ಲ ಪುಡಿ ಪುಡಿ ಆಗಕ್ಕೆ ಯಾವುದು ಇಲ್ಲ, ಅಂಥದ್ದೆಲ್ಲ ಯಾರು ಮಾಡೋದು ಇಲ್ಲ ನಿಮಗೆ. ನಿಮ್ಗೇನೋ ಒಂದು ಕೆಟ್ಟದ್ದು ಮಾಡ್ಬಿಟ್ಟು ನಿಮ್ಮಿಂದ ನಾನು ಚೆನ್ನಾಗಿರ್ತೀನಿ ಅನ್ನೋದು ಭಗವಂತ ಮೆಚ್ಚಲ್ಲ, ಅದು ಯಾವುದೇ ಕಾರಣಕ್ಕೂ ಮೆಚ್ಚಲ್ಲ. ಅಂಥದ್ದೆಲ್ಲ ಯಾರು ಮಾಡಲ್ಲ, ಇನ್ ಕೇಸ್ ನಾನಂತೂ ಮಾಡೋಕ್ಕೋಗಲ್ಲ. ಏನಂಗೆ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಕೆಲಸ ಮಾಡಿದ್ರೆ ಬರುತ್ತೆ ಜೀವನ, ಜೀವನ ನಡೆಯುತ್ತೆ. ಹಂಗೆಲ್ಲ ಬಿಟ್ಟು ಅದೆಲ್ಲ ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಬೇಕು, ಫ್ರಾಡ್ ಮಾಡಬೇಕನ್ನೋ ಮೈಂಡ್ ಸೆಟ್ ನನಗಂತೂ ಇಲ್ಲ. ಸೊ ರಿಯಾಲಿಟಿ ಟು ವರ್ಡ್ ಏನಪ್ಪ ಅಂದರೆ ಹರ್ಬಲೈಫ್ ತುಂಬ ಒಳ್ಳೆಯದು. ಇಲ್ಲಿ ಒಂದು ಒಳ್ಳೆ ಕೋಚ್ ಜೊತೆ ನೀವು ಒಂದು ಕೋಚಿಂಗ್ನ ತೊಗೊಂಡು, ಒಳ್ಳೆ ಕೋಚ್ ಜೊತೆ ನೀವು ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಖಂಡಿತವಾಗ್ಲು ನೀವು ಅಂದ್ಕೊಂಡಿರೋ ಥರ ವೆಯ್ಟ್ ಲಾಸ್ ಮಾಡೋದಕ್ಕೆ ಅವ್ರು ರೆಡಿ, ಆ್ಯಂಡ್ ನಿಮಗೂ ಹೇಳ್ಕೊಡ್ತಾರೆ ಏನು ಮಾಡಿಸ್ಬೇಕು ಏನು ಮಾಡಬಾರ್ದು ಅಂತ. ಆ್ಯಂಡ್ ಅಷ್ಟೇ ಅಲ್ದಿರಾ, ಅವ್ರು ನಿಮಗೆ ಅವ್ರದ್ದು ಕಂಪ್ಲೀಟ್ ಟೈಮ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆ ಕಂಪ್ಲೀಟ್ ಟೈಮ್ ನಿಮ್ಮೇಲೆ ಇನ್ವೆಸ್ಟ್ ಮಾಡಿದಾಗ ನೀವು ಅಂದ್ಕೊಂಡಿರೋ ಥರ ರಿಸಲ್ಟ್ನ ನೀವು ಪಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಂಪಲ್, ಈಗ ನನ್ನ ಹತ್ರ ಎಷ್ಟೋ ಜನ ಕಸ್ಟಮರ್ಸ್ ಇದ್ದಾರೆ, ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೆಲ್ರಿಗೂ ದ ಕಂಪ್ಲೀಟ್ ಟೈಮು ಡೆಡಿಕೇಶನ್ ನಾನು ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಅವ್ರಿಗೇನು ರಿಸಲ್ಟ್ ಬೇಕೋ ಅದನ್ನು ಬರೋ ಥರ ನಾನು ನೋಡ್ಕೊಳ್ತೀನಿ. ಇದು ನಂದೇ ಜವಾಬ್ದಾರಿ, ನಂದೇ ಬಾಧ್ಯತೆ, ಇದು ನಾನು ಮಾಡ್ತೀನಿ. ಸೊ ನೀವು ಯಾರಾದರೂ ಒಬ್ಬರು, ನೀವು ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಗೇನ್ ಮಾಡ್ಕೊಳ್ಬೇಕು, ಬಾಡಿನ ಚೆನ್ನಾಗಿಟ್ಕೊಳ್ಬೇಕು, ಬಾಡಿಗಿದ್ದ ನೀವು ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಖಂಡಿತ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ, ವೆಯ್ಟ್ ಗೇನ್ ಮಾಡೋದಕ್ಕೆ, ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿಟ್ಕೊಳ್ಳೋಕೆ ನಾನು ರೆಡಿ. ಇಫ್ ಯು ಆರ್ ರೆಡಿ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ. ನಾನು ಮಾಡಿರೋಂಥ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಪ್ಲೀಸ್ ಡಿಸ್ಲೈಕ್ ಮಾಡಿ. ಆ್ಯಂಡ್ ನಾನು ಮಾಡಿರೋಂಥ ನಿಜವಾಗಲೂ ವೀಡಿಯೋ ಕ್ವಾಲಿಟಿ ಆಗಿತ್ತು, ಕಂಟೆಂಟ್ ಇತ್ತು ಅಂದರೆ ದಯವಿಟ್ಟು ತುಂಬ ಜನ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಸಿಂಗ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.